ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಬದ್ರಿ ಎಂದೇ ಕರೆಯಲ್ಪಡುವ ಮೇಲುಕೋಟೆಯಲ್ಲಿ ಆಸಕ್ತರಿಗೆ ಕುತೂಹಲ ಮೂಡಿಸುವ ಹಲವಾರು ವಿಶೇಷಗಳು ಹಾಗೂ ವಿಸ್ಮಯತೆಗಳು ತುಂಬಾನೇ ಇವೆ. ಮೇಲುಕೋಟೆ ಬೆಟ್ಟದ ಮೇಲೆ ಯೋಗ ನರಸಿಂಹ ದೇವಾಲಯವಿದೆ. ಇದನ್ನು ತಲುಪಲು ಸುಮಾರು 350-400 ಮೆಟ್ಟಗಳನ್ನು ಹತ್ತಲೇಬೇಕು. ಇಲ್ಲಿನ ಯೋಗ ನರಸಿಂಹನನ್ನ ಪ್ರಹ್ಲಾದನೇ ಸ್ಥಾಪಿಸಿದನೆಂಬ ಪ್ರತೀತಿ ಇದೆ. ಬೆಟ್ಟದ ಮೇಲೆ ನಿಂತರೆ ಕೆಳಗಿನ ದೃಶ್ಯ ಮನೋಹರಕರವಾಗಿರುತ್ತದೆ. ಒಂದು ಕಡೆಯಲ್ಲಿ ವಿಶಾಲವಾದ ಪುಷ್ಕರಣಿ, ಇದಕ್ಕೆ 4 ಕಡೆಯಿಂದ ಮೆಟ್ಟಲುಗಳಿವೆ. ಸುತ್ತಲೂ ಕಲ್ಲಿನ ಮಂಟಪವೂ ಕೂಡ ಇದೆ. ಆಗಾಗ್ಗೆ ಇಲ್ಲಿ ಹಲವಾರು ಚಲನಚಿತ್ರಗಳ ಚಿತ್ರೀಕರಣ ಕೂಡ ನಡೆಯುತ್ತದೆ. ಮೇಲುಕೋಟೆಯ ಮುಖ್ಯ ರಸ್ತೆಯಲ್ಲಿ ಪುರಾತನ ಚಲುವ ನಾರಾಯಣ ಸ್ವಾಮಿಯ ದೇವಾಲಯವಿದೆ. ಇಲ್ಲಿ ನೆಲೆಸಿರುವ ಚಲುವ ನಾರಾಯಣ ಸ್ವಾಮಿಯನ್ನ ತ್ರೇತಾಯುಗದಲ್ಲಿ ರಾಮನು, ದ್ವಾಪರಯುಗದಲ್ಲಿ ಕೃಷ್ಣ ಮತ್ತು ಬಲರಾಮರು ಪೂಜಿಸಿದರೆಂದು ಪ್ರತೀತಿ ಇದೆ. ಕಲಿಯುಗದಲ್ಲಿ 12ನೇ ಶತಮಾನದಲ್ಲಿ ಇಲ್ಲಿ ತಂಜಾವೂರಿನಿಂದ ಬಂದು ನೆಲೆಸಿದ ರಾಮಾನುಜಾಚಾರ್ಯರು ತಮ್ಮ ಕನಸಿನ ಪ್ರೇರಣೆಯಿಂದ ಕಳೆದು ಹೋಗಿದ್ದ ಚಲುವ ನಾರಾಯಣ ವಿಗ್ರಹವನ್ನು ಹುಡುಕಿ ಪುನಃ ಸ್ಥಾಪಿಸುತ್ತಾರೆ. ಅಂದಿನಿಂದ ಈ ಸ್ಥಳವು ವೈಷ್ಣವರ ಮೆಚ್ಚಿನ ಆರಾಧನಾ ಸ್ಥಳವಾಗಿದೆ. ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿಯೇ ಅಕ್ಕ ತಂಗಿಯರ ಕೊಳ ಸಿಗುತ್ತದೆ. ಇಬ್ಬಾಗವಾದಂತೆ ಇರುವ ಈ ಸುಂದರವಾದ ಅವಳಿ ಕೊಳಗಳು ಮಧ್ಯ ಸುತ್ತಲೂ ಮೆಟ್ಟಲುಗಳಿವೆ. ವಿಚಿತ್ರ ಅಂದರೆ ಅಕ್ಕನ ಕೊಳ ಸ್ವಲ್ಪ ಚಿಕ್ಕದು ಹಾಗೂ ತಂಗಿಯ ಕೊಳ ದೊಡ್ಡದಾಗಿದೆ. ಈ ಎರಡೂ ಕೊಳಗಳು ನೀರು ಸುಮಾರಾಗಿ ಒಂದೇ ತರ ಕಾಣಿಸಿದರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ತಂಗಿಯ ಕೊಳದ ನೀರು ಅತ್ಯಂತ ಪಾರದರ್ಶಕವಾಗಿದೆ. ಆದರೆ ಅಕ್ಕನ ಕೊಳದ ನೀರು ಕೊಳಚೆಯ ನೀರನ್ನು ಹೊಂದಿದೆ. ಈ ರೀತಿ ಅಕ್ಕನ ಕೊಳ ಕೊಳೆಯಾಗಲು ಒಂದು ಕಾರಣ ಕೂಡ ಇದೆ. 1000 ವರ್ಷಗಳ ಹಿಂದೆ ಇಲ್ಲಿ ಚಲುವರಸ ಎಂಬ ಚೋಳರಾಜನಿದ್ದ. ಅವನಿಗೆ 2 ಪತ್ನಿಯರಿದ್ದರು. ಅವರು ಅಕ್ಕ ತಂಗಿಯರು ಕೂಡ. ಒಂದು ದಿನ ರಾಜ 2 ಪತ್ನಿಯರಿಗೂ ಒಂದಿಷ್ಟು ದುಡ್ಡು ಕೊಟ್ಟು ಲೋಕ ಮೆಚ್ಚುವ ಕಾರ್ಯ ಮಾಡಿ ಎಂದು ಹೇಳುತ್ತಾನೆ. ಅಕ್ಕ ತಂಗಿಯೊಬ್ಬರು ಕೊಳ ಕಟ್ಟಿಸಲು ಮುಂದಾಗುತ್ತಾರೆ. ಅಕ್ಕ ಕೆಲಸಗಾರನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ದೇವರ ನೇಮವನ್ನು ಸರಿಯಾಗಿ ಮಾಡುವುದಿಲ್ಲ. ಹೀಗಾಗಿ ಆ ಸ್ವಾಮಿಗೆ ಕೋಪ ಬರುತ್ತದೆ. ಅಕ್ಕ ಕಟ್ಟಿಸಿದ ಕೊಳದ ನೀರು ಕಪ್ಪಾಗಿತ್ತು. ಆದರೆ ತಂಗಿ ಶ್ರದ್ಧಾಭಕ್ತಿಯಿಂದ ಸ್ವಾಮಿಯನ್ನು ಪೂಜಿಸಿ ಕೊಳವನ್ನು ಕಟ್ಟಿಸುತ್ತಾಳೆ. ಕೆಲಸಗಾರನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಕೊಳದ ನೀರು ಎಳೆನೀರಿನ ಹಾಗೆ ಪಾರದರ್ಶಕವಿರುತ್ತದೆ. ಈ ಕೊಳದ ನೀರನ್ನು ಚಲುವನಾರಾಯಣ ಸ್ವಾಮಿಯ ದೇವಾಲಯಕ್ಕೆ ತೀರ್ಥ ರೂಪದಲ್ಲಿ ಹಾಗೂ ಪೂಜೆಯಲ್ಲೂ ಕೂಡ ಬಳಸುತ್ತಾರೆ. ಆಮೇಲೆ ಅಕ್ಕನಿಗೆ ಪಶ್ಚಾತ್ತಾಪವಾಗಿ ಸ್ವಾಮಿಯನ್ನು ಬೇಡಿಕೊಂಡಾಗ ಆತನು ಅಕ್ಕ ನೀರಿನ ಕೊಳವನ್ನು ದೇವಸ್ಥಾನಕ್ಕೆ ಸಂಬಂಧಿಸಿದ ಬಟ್ಟೆ ಬರೆಗಳನ್ನು ತೊಳೆಯಲು ಉಪಯೋಗಿಸುವಂತೆಯೂ ಈ ಮೂಲಕ ಆಕೆಯ ಪಾಪ ಪರಿಹಾರವಾಗುವಂತೆ ಅನುಗ್ರಹಿಸುತ್ತಾನೆ. ಹೀಗೆ ಅಕ್ಕನ ನೀರು ಬಟ್ಟೆ ಬರೆಯ ತೊಳೆಯಲು ಮಾತ್ರ ಉಪಯೋಗಿಸುತ್ತಾರೆ. ನೋಡಿದರೆ ಸ್ನೇಹಿತರೆ, ಧರ್ಮದ ಕಾರ್ಯದಲ್ಲಿ ಯಾವತ್ತೂ ಲೆಕ್ಕಾಚಾರ ಇಡಬಾರದು ಹಾಗೂ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಆ ಕಾರ್ಯ ಪೂರ್ಣವಾಗುತ್ತದೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೇಲುಕೋಟೆಗೆ ಹೋದರೆ ತಪ್ಪದೇ ಅಕ್ಕ ತಂಗಿ ಕೊಳವನ್ನು ಭೇಟಿ ಕೊಟ್ಟು ಆ ನೀರಿನ ವಿಶಿಷ್ಟತೆಯನ್ನು ಕಂಡು ಬೆರಗಾಗಬಹುದು. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.